ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಆಯುಧ ಪೂಜೆ. ಫ್ರೆಂಡ್ಸ್, ಎಲ್ರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಜಸ್ಟ್ ಏನು ಮಾಡ್ತಾರೆ, ಗಂಡಿಗಳು ಏನೆಲ್ಲ ಇದೆಯಪ್ಪ ಅದಕ್ಕೆ ಪೂಜೆನ ಮಾಡೋದಷ್ಟೇ. ಫ್ರೆಂಡ್ಸ್, ಇವತ್ತು ಆಯುಧ ಪೂಜೆನ ಮಾಡಬೇಕು ಸಾಯಂಕಾಲ. ಇವತ್ತು ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನನ್ನ ಡೈಲಿ ಬ್ಲಾಗ್ನ ಜೊತೆಗೆ ನಾನಿವತ್ತು ನಮ್ಮ ಹೊಲ ಯಾವ ರೀತಿಯಾಗಿದೆ ಅಂತೇಳಿ ತೋರಿಸ್ತೀನಿ. ಬನ್ನಿ, ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಲ್ಲಿಮಾಕಬಾಗ ಮನು, ಇಲ್ಬಾಮ ಏ ಮನಮ್ಮ. ಫ್ರೆಂಡ್ಸ್, ಇವಾಗ ಟೈಮ್ ಆಗಿದೆ 9 ಗಂಟೆ. ಇವಾಗ ನಮ್ಮ ಹಸ್ಬೆಂಡು ಹೊಲಕ್ಕೆ ಹೋದರು, ಊರಲ್ಲಿ ಪೂಜೆ ಇದೆ, ಮಾರಮ್ಮ ದೇವರು. ಇವತ್ತು ಲಾಸ್ಟ್ ಡೇ ದಸರಾ ಹಬ್ಬ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲನೂ ಮಾಡಿರ್ತಾರೆ. ಕಾಯಿ ಕೊಡಬೇಕಲ್ವ, ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಬೆಳಿಗ್ಗೆನೇ ಹೋಗಿ ಬೇಗ ಬಂದುಬಿಡ್ತೀನಿ ಅಂತ ಹೊರಟರು. ಹಾಗಾಗಿ ಮುನ್ನ ಆ ರೀತಿ ಮಾಡ್ಕೊಂಡಿದ್ದೆ ಮುಖ. ಇವಾಗ ನಾನು ಅಂಗಡಿ ನೋಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ದೋಸೆನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ನಮ್ಮ ಹಸ್ಬೆಂಡ್ ಬೆಳಿಗ್ಗೆನೇ ಹೋಗಿರೋದ್ರಿಂದ ಅಂಗಡಿಯಲ್ಲಿನೂ ಫುಲ್ ಗಿರಾಕಿ ಎಲ್ಲನೂ ಇತ್ತು. ಸೊ ಹಾಗಾಗಿ ನೋಡ್ಕೊಳ್ತಾನೆ. ಇವಾಗ ನಾನು ಮೊನ್ನೆ ತಂದಿರುವಂಥ ಮಾಲಲ್ಲಿ ಸ್ವಲ್ಪ ಇನ್ನೂ ಐಟಮ್ಸ್ ಇತ್ತು, ಅದನ್ನು ಕೂಡ ತೆಗೆದಿಡ್ತಾ ಇದ್ದೀನಿ. ಮೊದಲೆಲ್ಲ ಫಾಸ್ಟ್ ಕಾರ್ಡ್ ಥರ ಬರ್ತಿತ್ತಲ್ವ, ಇವಾಗ ರಿಂಗ್ ಥರ ಮಾಡಿದ್ದಾರೆ. ಹಾಗೆ ಸ್ಟ್ಯಾಂಡ್ ಕೇಳ್ತಾ ಇದ್ರು ರಿಂಗ್ ಕೊಡುವಾಗ, ಇವಾಗ ಇದರಲ್ಲಿನೇ ಸ್ಟ್ಯಾಂಡ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇದು ಚೆನ್ನಾಗಿ ಅನ್ನಿಸ್ತು, ಕ್ವಾಲಿಟಿ ನೋಡೋಣ ಅಂತೇಳಿ ಒಂದು ಪ್ಯಾಕೆಟ್ನ ಕಟ್ ಮಾಡಿ ನೋಡ್ತಾ ಇದ್ದೀವಿ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ಸ್ಲೋ ಆಗಿ ಉರಿಯುತ್ತೆ. ಫಾಸ್ಟ್ ಕಾರ್ಡ್ ಆಗಿದ್ದರೆ ಬೇಗ ಬೇಗನೆ ಹತ್ತಿ ಎಲ್ಲನೂ ಹಾರೋಗ್ತಾ ಇತ್ತು. ಇವಾಗ ಟೈಮ್ 10 ಗಂಟೆ ಆಗ್ತಾ ಇದೆ, ನಾನು ಹೋಳಿಗೆ ಎಲ್ಲನೂ ಮಾಡೋದಕ್ಕಾಗಲ್ಲ. ನೋಡ್ತಾ ಇದ್ದೀರಲ್ವ, ಬಿಸ್ನೆಸ್ ಮನೆಯಲ್ಲೇ ಇರೋದ್ರಿಂದ ಈ ರೀತಿ ಆಗಿಬಿಡುತ್ತೆ. ಹಬ್ಬದ ದಿನವೇ ಈ ಥರ ಎಲ್ಲನೂ ಆಗಬೇಕಿತ್ತ ಅಂತ ಅನಿಸುತ್ತೆ. ನಮ್ಮ ಹಸ್ಬೆಂಡ್ ಹೊಲಕ್ಕೆ ಹೋದರು, ಇವಾಗ ನಾನು ಅಂಗಡಿಯಲ್ಲಿದ್ದೀನಿ. ನಮ್ಮ ಮಾವನವರು ಕೂಡ ಅವರು ಅಂಗಡಿ ನೋಡ್ಕೊಳ್ತಾರೆ, ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಸಿರನ ಮಾಡಿ ಪ್ರಜ್ವಲ್ಗೆ ಮತ್ತು ಫ್ರೆಶ್ ಅಪ್ ಆಗಿ ಅವನೇ ದೇವರಿಗೆ ನೈವೇದ್ಯ ಹಿಡಿತಾ ಇದ್ದಾನೆ. ಬೆಳಿಗ್ಗೆ ಪೂಜೆ ಎಲ್ಲನೂ ಆಗಿದೆ. ಇವಾಗ ಜಸ್ಟು ಕಾಯಿ ಬಡಿದು ನೈವೇದ್ಯ ಹಿಡಿದು ಮತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ, ಇಲ್ಲೇ ಇರುವಂಥ ದೇವಸ್ಥಾನಕ್ಕೆ. ನಮ್ಮ ಹಸ್ಬೆಂಡ್ ಇವಾಗ ಊರಿಗೆ ಹೋಗಿದ್ದಾರೆ, ಹೊಲ ನೋಡಿಕೊಂಡು ಬರ್ತಾರೆ. ಹೊಲ ಅಂತೂ ನೋಡ್ತಾನೆ ಇರಬೇಕು, ಯಾಕಂದರೆ ಮಳೆ ಕೂಡ ಬೀಳ್ತಾ ಇದೆ. ಇವಾಗ ಗೊಬ್ಬರ ಬಿತ್ತಬೇಕಂದ್ರೆ ನೆಲ ಅಂತೂ ಆರ್ತಾನೆ ಇಲ್ಲ, ಟ್ಯಾಕ್ಟ್ರ್ ಎಲ್ಲ ಓಡಾಡೋದಿಲ್ಲ. ಇವಾಗ ಎತ್ತಿನಗಳಿಂದನೇ ಗೊಬ್ಬರ ಹಾಕಿಸ್ಬೇಕು. ಸೊ ಹಾಗಾಗಿ ನೋಡಿ ಬರ್ತೀನಿ ಅಂತ ಹೋಗಿದ್ದಾರೆ. ಮತ್ತು ದೇವಸ್ಥಾನ ಕಾಯಿ ಕೂಡ ಕೊಡಬೇಕಲ್ವ ಹಬ್ಬದ ದಿನ. ಸೊ ಹಾಗಾಗಿ ಹೋಗಿದ್ದಾರೆ, ನೋಡ್ಬೋದು ಹೊಲ. ಅಲ್ಲಿಂದನೇ ವಿಡಿಯೋ ಕಾಲ್ ಮಾಡಿದರು, ನನಗೆ ತೋರಿಸ್ತಾ ಇದ್ದಾರೆ. ನಮ್ಮ ಮುನ್ನ ಇರೋದ್ರಿಂದ ಈ ಥರ ಹಬ್ಬಗಳಿರೋದ್ರಿಂದ ಹೋಗೋದಕ್ಕೆ ಆಗ್ತಾಯಿಲ್ಲ. ನಮ್ಮ ಮಾವನವರು ಕೂಡ ಇದ್ದಾರೆ ಮನೆಯಲ್ಲೇ, ಪ್ರಜ್ವಲ್ ಮುನ್ನ ಎಲ್ಲ ಅಂಗಡಿ ಎಲ್ಲನೂ ಬಿಟ್ಟು ಹೋಗೋದಕ್ಕೆ ಆಗ್ತಾನೇ ಇಲ್ಲ. ನನಗಂತೂ ಹೋಗಬೇಕಂತ ತುಂಬಾ ಆಸೆ. ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ನಿಮಗೆ ಹೊಲ ಇಷ್ಟ ಇಲ್ವಾ, ಹೋಗೋದೇ ಇಲ್ಲ ನೀವು ಅಂತ ಇಲ್ಲಿ ಲೋಕಲವರು ಅಂಗಡಿಗೆ ಬಂದಾಗ. ನನಗಂತೂ ತುಂಬಾ ಇಷ್ಟ, ಒಬ್ಬ ರೈತನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ರೈತರು ಇಂಡಿಪೆಂಡೆಂಟಾಗಿ ಬದುಕ್ತಾರೆ, ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ ಅಲ್ವಾ, ಅದು ನನಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ನೋಡೋಣ, ನೆಕ್ಸ್ಟ್ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಹೋಗಿ ಬರ್ತೀನಿ, ಅವಾಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಆದಷ್ಟು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ಗೊಬ್ಬರ ಹಾಕಿಸ್ಬೇಕು, ಸ್ವಲ್ಪ ಮಳೆ ಕಡಿಮೆ ಆದರೆ ಎತ್ತಿನಗಳಿಂದ ಗೊಬ್ಬರ ಹಾಕಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಇವಾಗ ಎಲ್ರದ್ದು ಊಟ ಆಯಿತು, ನಾನು ಊಟ ಮಾಡ್ತಾ ಇದ್ದೀನಿ. ಎಲ್ಲನೂ ಹಾಕಿ ನಮ್ಮ ಮಾವನವರು ಮತ್ತು ಪ್ರಜ್ವಲ್ ಎಲ್ಲರೂ ಊಟ ಮಾಡಿದ್ದಾರೆ. ಇವಾಗ ಅವರು ಅಂಗಡಿ ನೋಡ್ಕೊಳ್ತಾ ಇದ್ದಾರೆ, ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ. ಅಂಗಡಿಯಲ್ಲಿ ನೋಡ್ಕೊಳ್ತಾನೆ, ಟಿಫಿನ್ ಮಾಡೋಷ್ಟರಲ್ಲಿ 12 ಗಂಟೆ ಆಯಿತು. ನಮ್ಮ ಹಸ್ಬೆಂಡ್ ನಾನು ಒಬ್ಬಳೇ ಇದ್ದೀನಿ ಅಂತ ಗೊತ್ತಲ್ವಾ, ಹಾಗಾಗಿ ಬೇಗನೆ ಬಂದುಬಿಟ್ರು. ಇವಾಗ ಮುನ್ನನಿಗೆ ಸಿರ ಮತ್ತು ತುಪ್ಪನ ತಿನ್ನಿಸ್ತಾ ಇದ್ದಾರೆ. ಮುನ್ನ ನೋಡಿ ಯಾವ ರೀತಿ, ಏನು ನಾನು ತಿಂದೇ ಇಲ್ಲ ಅನ್ನೋ ಥರ ಫೀಲಿಂಗಲ್ಲಿ ಅವ್ರ ಮುಂದೆ ಹೋಗಿ ಕುಂತಿದೆ. ಹೀಗೇ ಮಾಡೋದದು, ನಾವೆಷ್ಟು ಪ್ರೀತಿ ತೋರಿಸಿದ್ರು ನಮ್ಮ ಹಸ್ಬೆಂಡ್ಗೆ ತುಂಬಾ ಜಾಸ್ತಿ. ಅದು ಬೆಳಿಗ್ಗೆ ಬಿಟ್ಟೋಗಿದ್ರಲ್ವ, ಬಂದ ತಕ್ಷಣವೇ ಅವ್ರ ಮುಂದೆ ಹೋಗಿ ಕುಂತ್ಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಶಿರ ಮತ್ತು ತುಪ್ಪನ ತಿನ್ನಿಸ್ತಾ ಇದ್ದಾರೆ. ಸುಮ್ಮನೆ ಕೂತಲ್ಲ, ನಾನು ಇರ್ಲೇಡ ಅಂತಂದು ಸ್ವಲ್ಪ ತಿಂದ್ರೆ ನನಗೆ ಊಟ ನೋಡಿದ್ದ. ಹೇಳದ್ ಮಾತು ಕೇಳ್ತಿರ್ತೀವಿ.
ತಿನ್ಸ್ಬೇಕಂತ ಸಾಕೈತಿ. ಹಿಂಗದ ಮನೆ ಸಿಯ ಸಿಯ ಅದಲ್ಲ ಎಲ್ಲ ಬಾಯಿ ತೆರಿತೆ ನಂಗೆ ಮತ್ತೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಇವಾಗ ಸಾಯಂಕಾಲ ಆಗಿದೆ, ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಶಾವಿಗೆ ಪಾಯಸನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗೀತು, ಜಸ್ಟ್ ಏನಿಲ್ಲ, ಬೈಕಿಗೆ ಅಷ್ಟೇ ಪೂಜೆ ಮಾಡಿರೋದು. ಫ್ರೆಂಡ್ಸ್ ನಾನಿಲ್ಲಿ ಇವಾಗ ಸಾಯಂಕಾಲ ಶಾವಿಗೆನ ಮಾಡ್ತಾ ಇದ್ದೀನಿ. ಒಬ್ರು ಹೇಳ್ತಾರೆ ಶಾವಿಗೆ ಜಾಸ್ತಿ ಹೊತ್ತು ಇಟ್ಬಿಟ್ರೆ ಗಟ್ಟಿ ಆಗುತ್ತೆ ಅಂತೇಳಿ. ನಾನಿಲ್ಲಿ ನಿಮಗೆ ಒಂದು ಟಿಪ್ಸ್ನ ತಿಳಿಸ್ತೀನಿ. ಶಾವಿಗೆನ ನಾವು ಕುದಿಸ್ಕೊಳ್ತೀವಲ್ವ, ಈ ನೀರನ್ನು ಸಂಪೂರ್ಣವಾಗಿ ತೆಗೆದು ಬಿಡಬೇಕು. ಬೇರೆ ಸಪ್ರೇಟ್ ನೀರನ್ನು ಇಟ್ಟು ಹಾಲು ಸಕ್ಕರೆ ಮತ್ತು ನೀರನ್ನು ಕುದಿಸ್ಕೊಂಡು ನಂತರ ನಾವು ಬೇಯಿಸ್ಕೊಂಡಿರುವಂಥ ಶಾವಿಗೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಎಷ್ಟು ಹೊತ್ತಿಟ್ಟರೂ ಗಟ್ಟಿ ಆಗೋದಿಲ್ಲ. ಓಕೆನಾ? ಇವಾಗ ಶಾವಿಗೆ ಕೂಡ ರೆಡಿ ಆಯಿತು, ಹಪ್ಪಳ ಎಲ್ಲನೂ ರೆಡಿ ಆಗಿದೆ ಊಟಕ್ಕೆ. ಹಬ್ಬದ ದಿನವೂ ಕೂಡ ಹೀಗೇ, ನಮ್ಮದು ಮನೆಯಲ್ಲಿ ವ್ಯಾಪಾರ ಇರೋದ್ರಿಂದ ಹೇಗೆ ಬರುತ್ತೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಇವಾಗ ಚುರುಮುರು ರೆಸಿಪಿನ ಶೇರ್ ಮಾಡ್ತೀನಿ ನೋಡ್ಕೊಂಡು, ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ಹಾಗೆ ಇದನ್ನು ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ನೀವೆಲ್ಲಾದರೂ ಪಿಕ್ನಿಕ್ಗೆ ದೇವಸ್ಥಾನಗಳಿಗೆ ಹೋದಾಗ ಈ ರೀತಿ ಒಂದು ಸ್ನ್ಯಾಕ್ಸ್ನ ತೊಗೊಂಡು ಹೋಗ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಬರೋಣ. ಮಕ್ಕಳಿಗೆ ನೀವು ಸೈಡ್ ಡಿಶ್ ಆಗಿ ಲಂಚ್ ಬಾಕ್ಸಲ್ಲಿನೂ ಕೂಡ ಹಾಕಿ ಕೊಡ್ಬೋದು. ಓಕೆನಾ? ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಎರಡು ಸೇರಿನಷ್ಟು ಮಂಡಾಳನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಕಪ್ನಷ್ಟು ಶೇಂಗಾನ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಪ್ನಷ್ಟು ಪುಟಾಣಿ ಹಾಗೂ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ. ನೀವು ಸಿಪ್ಪೆ ತೆಗೆದು ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡಿದ್ದೀನಿ, ಅದರಲ್ಲಿ ಫ್ರೈ ಮಾಡೋದಕ್ಕೆ ಇಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವಿಲ್ಲನ್ನು ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಮೊದಲೇದಾಗಿ ನಾನು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಪುಟಾಣಿನ ಹಾಕ್ತಾ ಇದ್ದೀನಿ. ಎಲ್ಲ ಒಮ್ಮೆಗೆ ಹಾಕಿದರೆ ಪುಟಾಣಿ ಬೇಗನೆ ಫ್ರೈ ಆಗಿ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಶೇಂಗಾನ ರೋಸ್ಟ್ ಮಾಡ್ಕೊಳ್ಳೋ ನಂತರ ಪುಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಜಜ್ಜಿ ತೊಗೊಂಡಿರುವಂಥ ಬೆಳ್ಳುಳ್ಳಿನ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ ಇದ್ದುದಾಗಿ ಕಟ್ ಮಾಡಿರುವಂತಹ ಒಣ ಕೊಬ್ಬರಿನೂ ಕೂಡ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಆದರೆ ಮಂಡಾಳನಲ್ಲಿ ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ಟೇಸ್ಟ್ ಅಂತರೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಅರಿಶಿನ ಮುಂಚೆನೇ ಹಾಕಬೇಕು, ಯಾಕಂದರೆ ಅರಿಶಿಣದಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲನೂ ಹೋಗಬೇಕು. ಸೊ ಹಾಗಾಗಿ ಅರಿಶಿಣ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಏನನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಎಣ್ಣೆ ತಣ್ಣಗಾದ ನಂತರನೇ ನಾನಿಲ್ಲಿ ಇವಾಗ ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಬಿಸಿ ಇರುವಾಗಲೇ ಹಾಕಿದರೆ ಏನಾಗುತ್ತೆ, ಆ ಖಾರದ ಪುಡಿ ಎಲ್ಲನೂ ಫ್ರೈ ಆಗಿಬಿಟ್ಟು ಕಹಿ ಕಹಿ ಅಂತ ಅನಿಸುತ್ತೆ ತಿನ್ನುವಾಗ. ಸೊ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ನಾನಿಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಮ್ ಟಿ ಆರ್ ಅವರ ಸಾಂಬಾರ್ ಪೌಡರ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಮಸಾಲೆ ಮತ್ತು ಅಚ್ಚಕಾರದ ಪುಡಿನ ಕಂಪ್ಲೀಟಾಗಿ ಎಣ್ಣೆ ಎಲ್ಲ ತಣ್ಣಗಾದ ನಂತರನೇ ಸೇರಿಸ್ಕೊಳ್ಳಿ. ಓಕೆನಾ? ಇವಾಗ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಎಲ್ಲನೂ ತಣ್ಣಗಾಗಿದೆ. ಈ ಕಡೆ ನಾವು ಮಂಡಾಳನ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದರಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ ನಂತರ ಹುರುಗಡಲೆ ಪೌಡರ್ ಇರುತ್ತಲ್ವ, ಅದನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನೂ ಕೂಡ ಹಾಕ್ಕೊಳ್ಬೇಕು. ಅದು ಕ್ಲಿಪ್ಪು ಮಿಸ್ ಆಗಿದೆ, ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇವಾಗ ಎಲ್ಲನೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕೈಯಿಂದನೇ ಚೆನ್ನಾಗಿ ಒಂದೆರಡು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಎಲ್ಲ ಮಂಡಾಳಿಗೂ ಈ ಎಣ್ಣೆ ಹಾಗೂ ಮಸಾಲೆ ಎಲ್ಲನೂ ಚೆನ್ನಾಗಿ ಕೋಟ್ ಆಗುತ್ತೆ. ಆವಾಗ ಮಸಾಲೆ ಮಂಡಾಳು ರೆಡಿಯಾಗುತ್ತೆ. ಓಕೆನಾ? ಫ್ರೆಂಡ್ಸ್ ನೋಡ್ತಾ ಇದ್ರಲ್ವ ಎಷ್ಟು ಸುಲಭವಾಗಿ ಈ ಚುರುಮುರಿನ ಮಾಡ್ಬೋದು ಅಂತೇಳಿ. ನೀವು ಎಲ್ಲಾದರೂ ಹೊರಗಡೆ ಹೋದಾಗ, ದೇವಸ್ಥಾನಗಳಿಗೆ, ಪಿಕ್ನಿಕ್ಗೆ ಹೋದಾಗ ಈ ರೀತಿ ಒಂದು ಸ್ನ್ಯಾಕ್ಸ್ನ ತೊಗೊಂಡೋಗಿ, ಇಲ್ಲ ಮನೆಯಲ್ಲಿ ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದರೆ ಯಾವಾಗಾದರೂ ಊಟ ಮಾಡಬೇಕಂತ ಅನಿಸ್ಲಾರ್ದಲ್ಲಿ ನೀವು ಫಾಸ್ಟಿಂಗ್ ಇರುವಾಗ ಈ ರೀತಿ ಒಂದು ಸ್ನ್ಯಾಕ್ಸ್ನ ತಿನ್ಬೋದು. ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಒಂದು ಸ್ವೀಟ್ ಜೊತೆಗೆ ಈ ಥರ ಚುರುಮುರಿನ ಸರ್ವ್ ಮಾಡ್ಬೋದು. ಓಕೆನಾ? ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತೇಳಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಫ್ರೆಂಡ್ಸ್ ಅಲ್ಲಿವರೆಗೂ
ಟೇಕ್ ಕೇರ್, ಬಾಯ್.